ಬಿಸಿ ಉಂಟಾ? ಬಿಸಿ ಉಂಟು ಸ್ವಲ್ಪ, ಅದು ಟೇಸ್ಟ್ ಉಂಟು ಮಾತ್ರ. ಟೇಸ್ಟ್ ಆಗಿದ? ಸೊಪ್ಪು ಸೊಪ್ಪೆ ಎಲ್ಲ ಹಾಕಿದೆ. ಸಿಗ್ತದ ಬಾಯಿಗೆ ಸೊಪ್ಪು? ಸಿಗ್ತದೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವೊಂದು ಮೊಟ್ಟೆಯದ್ದು ಬೋಂಡ ಮಾಡ್ತಾರೆ ನಮ್ಮ ಅತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ, ಸೊಪ್ಪೆಲ್ಲ ಹಾಕಿ ಮಾಡ್ತಾ ಇದ್ದಾರೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಈ ವಿಡಿಯೋವನ್ನು ನೋಡಿ. ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆ? ಹಾಗೇನೆ ಸಪೋರ್ಟ್ ಮಾಡಿ. ಈಗ ಹೇಗೆ ಮಾಡೋದಂತ ನೋಡುವ. ಮೊಟ್ಟೆ ಬೋಂಡ ಸ್ಪೆಷಲ್ ಆಗಿದೆ. ವಿಟಮಿನ್ ಸೊಪ್ಪು, ಕಾಯಿಮೆಣಸು, ಕರಿಬೇವು ಸಣ್ಣದಾಗಿ ಕಟ್ ಮಾಡಬೇಕು. ಇದನ್ನು ಎಲ್ಲವನ್ನು ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಬೇಕು. ವಿಟಮಿನ್ ಸೊಪ್ಪು ಅಂತ ಇರ್ತದೆ ಗಿಡ ಮನೆಯಲ್ಲೆಲ್ಲ, ಇಲ್ಲ ಅದು ಸಿಗದಿದ್ರೆ ಬೇರೆ ಯಾವ ಸಹ ಸೊಪ್ಪು ಆಗ್ತದೆ. ಹರಿವೆ ಸೊಪ್ಪು, ಹರಿವೆ ಸೊಪ್ಪು ಹಾಕ್ಬಹುದು. ಮತ್ತೆ ಇದು ನುಗ್ಗೆ ಸೊಪ್ಪು. ಅಂದ್ರೆ ಕೆಲವು ಮಕ್ಕಳೆಲ್ಲ ಸೊಪ್ಪೆಲ್ಲ ತಿನ್ನುದಿಲ್ಲ ಅಲ್ಲ, ಹೀಗೆ ಮಾಡಿ ಕೊಟ್ರೆ ತಿಂತಾರೆ. ಇದೊಂದು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು. ಮಕ್ಕಳು ತಿನ್ನೋದಿಲ್ಲ ನುಗ್ಗೆ ಸೊಪ್ಪು, ಆಗುದಿಲ್ಲ ಸೊಪ್ಪು ಯಾವ್ದಾಗುದಿಲ್ಲ. ಹೌದು, ಸಣ್ಣದಾಗಿ ಈ ತರನೇ ಕಟ್ ಮಾಡಿ, ತುಂಬಾ ಚೂರು 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 ಆಗ್ಬೇಕು, ಅಷ್ಟು ಸಣ್ಣದಾಗಿ ಕಟ್ ಮಾಡ್ಬೇಕು. ಮೊಟ್ಟೆಯನ್ನು ಈ ತರ ಕಟ್ ಮಾಡಿ ಇಟ್ಕೊಳ್ಳಿ, ಎರಡು ಹೋಳ್ ತರ. ಕಡಲೆ ಹಿಟ್ಟು, ಅರ್ಧ ಕೆಜಿ ಕಡಲೆ ಹಿಟ್ಟುಂಟು. ಇದಕ್ಕೆ ಉಪ್ಪು ನೀರು ಹಾಕಿ ಗಟ್ಟಿಯಾಗಿ ಕಲಸ್ಬೇಕು. ಹಾಕ್ತೇನೆ ಹಾಕಿ. ಸ್ವಲ್ಪ ಅರಸಿನ, ಸ್ವಲ್ಪ ಅರಸಿನ, ಟರ್ಮರಿಕ್ ಪೌಡರ್ ಸಾಕ? ಸಾಕು. ನೀರು ಹಾಕ್ಬೇಕಾ? ಸ್ವಲ್ಪ ನೀರು. ದಪ್ಪ ಕಲಸಿ, ಅಂದ್ರೆ ತುಂಬಾ ತೆಳು ಆಗ್ಬಾರ್ದು ಹಿಟ್ಟು. ಕಡಲೆ ಹಿಟ್ಟು ಯಾವಾಗಲೂ ಗಂಟಿರಬಾರ್ದು. ಅದು ಒಡಿತದಲ್ಲ ಎಣ್ಣೆಯಲ್ಲಿ ಫ್ರೈ, ಎಣ್ಣೆಯಲ್ಲಿ ಫ್ರೈ ಮಾಡುವಾಗಲ್ಲ. ನೀರು ಹಾಕು ಸಾಕು. ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟು ಹದ ಬೇಕು ದಪ್ಪ ಹಿಟ್ಟು, ನೋಡಿ ಇಷ್ಟು ದಪ್ಪ ಬೇಕು. ಈಗ ನಾವು ಕಟ್ ಮಾಡಿದ ಸೊಪ್ಪು, ವಿಟಮಿನ್ ಸೊಪ್ಪು ಮತ್ತೆ ಕರಿಬೇವು ಮತ್ತೆ ಕಾಯಿಮೆಣಸು ಇದನ್ನು ಹಾಕೋ. ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ. ಸೊಪ್ಪು ತರಕಾರಿ ತಿನ್ನದ ಮಕ್ಕಳಿಗೆ ಈ ತರ ಮಾಡ್ಬೋದು. ಈಗಿನ ಮಕ್ಕಳು ತರಕಾರಿ ತಿನ್ನೋದಿಲ್ಲ. ಚೆನ್ನಾಗಿ ಮಿಕ್ಸ್ ಆಗಿದೆ ಮೊಟ್ಟೆ. ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಡುವ. ಎಣ್ಣೆ ಬಿಸಿ ಆಗಿದೆ. ಈಗ ಈ ಬೋಂಡವನ್ನು ಒಂದೊಂದೇ ಆಗಿ ಬಿಡುವ ನಾವು. ಹೀಗೆ ಬಿಡಿರಿ, ತುಂಬಾ ಸ್ಪೂನಲ್ಲಿ ಸ್ಪೂನಲ್ಲಿ ಹಿಡಿದ್ರೆ ಒಳ್ಳೇದಾಗ್ತದೆ. ನೋಡಿ ಸ್ವಲ್ಪ ಹೀಗೆ ಸೀಂಟಿ ಹಾಕಿ ಎಣ್ಣೆಗೆ. ತರನೇ ಫುಲ್ ಬಾಣಲೆಯಲ್ಲಿ ಫುಲ್ ಆಗಿ ಬಿಡಿ. ಸ್ವಲ್ಪ ಗಟ್ಟಿ ಇರಬೇಕು ನೋಡ್ರ ಹಿಟ್ಟು. ಸ್ಪೂನ್ ಅಲ್ಲಿ ಹಾಕಿದ್ರೆ ತುಂಬಾ ಕರೆಕ್ಟ್ ಆಗಿ ಬರ್ತದೆ, ಕೈಯಲ್ಲಿ ಆದ್ರೆ ತುಂಬಾ ವೇಸ್ಟ್ ಆಗ್ತದೆ ಹಿಟ್ಟೆಲ್ಲ. ಈಗ ಇದನ್ನು ತಿರುಗಿಸಿ ಹಾಕಿ. ಈಗ ಫ್ರೈ ಆಗಿದೆ, ತೆಗೆಯುವ. ಬೋಂಡ ರೆಡಿಯಾಗಿದೆ. ಮೊಟ್ಟೆ ಬೋಂಡ ಸೊಪ್ಪು ಹಾಕಿ ಮಾಡಿದ್ದು ಮೊಟ್ಟೆ ಬೋಂಡ ರೆಡಿಯಾಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಮ್ಗೆ ಒಂದು ನಮ್ಮ ಐಡಿಯಾಕ್ಕೆ ಒಂದು ಲೈಕ್ ಕೊಡಿ, ಹಾಗೇನೆ ಈ ವಿಡಿಯೋವನ್ನು ಶೇರ್ ಮಾಡಿ. ಓಕೆ, ಬಾಯ್. ತಿನ್ನಿ ಚಿಕ್ಕಮ್ಮ.
ಬಿಸಿ ಉಂಟಾ? ಬಿಸಿ ಉಂಟು ಸ್ವಲ್ಪ, ಅದು ಟೇಸ್ಟ್ ಉಂಟು ಮಾತ್ರ. ಟೇಸ್ಟ್ ಆಗಿದ? ಸೊಪ್ಪು ಸೊಪ್ಪೆ ಎಲ್ಲ ಹಾಕಿದೆ. ಸಿಗ್ತದ ಬಾಯಿಗೆ ಸೊಪ್ಪು? ಮಕ್ಕಳಿಗೆಲ್ಲ ಒಳ್ಳೇದಲ್ಲ, ಸೊಪ್ಪು ಉಂಟಲ್ಲ, ಇಲ್ಲದ್ರೆ ಸೊಪ್ಪು ತಿನ್ನುವುದಿಲ್ಲ. ಹೌದು ನೋಡಿ, ಈ ವಿಡಿಯೋ ಇಷ್ಟ ಆದ್ರೆ ನಮ್ಗೆ ಒಂದು ಲೈಕ್ ಕೊಡಿ, ಹಾಗೇನೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಮ್ಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್.